ಇವತ್ತು ರಾಜ್ಯಸಭೆ ಚುನಾವಣೆ ಫಲಿತಾಂಶ ಘೋಷಣೆ ನಂತರ ಕಾಂಗ್ರೆಸ್ನ 3 ಜನ ರಾಜ್ಯಸಭಾ ಸದಸ್ಯರು ಚುನಾವಣೆಯಲ್ಲಿ ಗೆದ್ದ ನಂತರ ವಿಧಾನಸೌಧದ ಒಳಗೆ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ. ಪಾಕಿಸ್ತಾನ ಹುಟ್ಟಿದ್ದೇ ಭಾರತವನ್ನು ತುಂಡರಿಸಿ ಹುಟ್ಟಬೇಕಾದ್ರೆ ದ್ವೇಷ ಹುಟ್ಕೊಂಡೇ ಹುಟ್ಟಿತು, ಭಾರತದ ದ್ವೇಷ ಜೊತೆಗಿನ ದ್ವೇಷವನ್ನು ಹುಟ್ಟು ಹಿಂದೂಗಳ ಮಾರಣಹೋಮದಿಂದಲೇ ಪ್ರಾರಂಭ ಆಯಿತು. ಕೋಟ್ಯಾಂತರ ಜನ ನಿರ್ವಸಿತರಾದರೂ ಲಕ್ಷಾಂತರ ಜನ ತಮ್ಮ ಪ್ರಾಣ ಆಸ್ತಿ ಮಾನ ಎಲ್ಲವನ್ನೂ ಕಳ್ಕೊಳ್ಬೇಕಾಯಿತು. ಪಾಕಿಸ್ತಾನ ಹುಟ್ಟಿ ಕೆಲವೇ ದಿನಗಳ ಮೇಲೆ ಭಾರತದ ಮೇಲೆ ಆಕ್ರಮಣ ಮಾಡಿದ್ರು. ಇವತ್ತು 3ನೇ ಒಂದು ಭಾಗ ಕಾಶ್ಮೀರ ನಮ್ಮ ಜೊತೆಗಿಲ್ಲ, ಕಾಲು ಕೆರೆದು ಕೆರೆದು 65, 48, 65, 71 98 ಹೀಗೆ ನಿರಂತರವಾಗಿ ಯುದ್ಧ ಮಾಡೋದು ಮಾತ್ರ ಅಲ್ಲ, ಭಯೋತ್ಪಾದಕರನ್ನ ಕಳಿಸಿ ಅಮಾಯಕರನ್ನ ಕೊಲ್ಲುವ ಕೆಲಸನೂ ಕೂಡ ಮಾಡಿದೆ. ನಮ್ಮ ಸೈನಿಕರನ್ನ ಮೋಸದಿಂದ ಅಪಹರಿಸಿಕೊಂಡಿದೆ. ಅಂತ ಪಾಕಿಸ್ತಾನದ ಪರವಾಗಿ ಈ ದೇಶದೊಳಗೆ ಇದ್ದು ಘೋಷಣೆ ಕೂಗ್ತಾರೆ ಅಂತ ಹೇಳಿದ್ರೆ ಇದು ಅಕ್ಷಮ್ಯ ಅಪರಾಧ. ಎಲ್ಲೋ ಕಾಶ್ಮೀರದ ಕಣಿವೆಯಲ್ಲಿ ಕೇಳ್ತಾ ಇದ್ದಂಥ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಅದು ಫ್ರೀಡಮ್ ಪಾರ್ಕ್ವರೆಗೂ ಬಂತು. ಕಳೆದ ಹಿಂದೆ ಮೊನ್ನೆ ಬೆಳಗಾಂನಲ್ಲಿ ಕಾಂಗ್ರೆಸ್ ಗೆದ್ದಾಗ ಬೆಳಗಾಂನಲ್ಲಿ ಗೆಲುವಿನ ಸಂಭ್ರಮೋತ್ಸವದ ಸಂದರ್ಭದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ರು. ಈಗ ವಿಧಾನಸೌಧಕ್ಕೂ ಇದು ಬಂದಿದೆ. ಹೀಗೆ ಬಿಟ್ಟರೆ ಪಾರ್ಲಿಮೆಂಟ್ವರೆಗೂ ಮುಟ್ಟಿಬಿಡ್ಬೋದು. ಬಹುಶಃ ಕಾಂಗ್ರೆಸ್ ಬೆಂಬಲಿಸುವರು ಇಂಥವರೇ ಇರಬೇಕು ಅಂತ ಅನಿಸುತ್ತೆ. ಕಾಂಗ್ರೆಸ್ನ ತುಕಡೆ ಗ್ಯಾಂಗ್ಗಳಿಗೆ ಬೆಂಬಲ ಕೊಡುವ ನೀತಿಯೂ ಇದಕ್ಕೊಂದು ಕಾರಣ ಇದೆ. ಅತಿಯಾದ ಓಲೈಕೆಯ ಪರಿಣಾಮ ಗೆಲುವನ್ನು ಸಂಭ್ರಮಿಸೋದ್ರು ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಜೊತೆಗೆ ಸಂಭ್ರಮಿಸುವಂಥ ಸ್ಥಿತಿಗೆ ಅವರು ಬಂದುಬಿಟ್ಟಿದ್ದಾರೆ.